ಯಾಕೆ ಇಲ್ಲಿ ಉಳ್ಕೊಂಡಿದ್ದಾರೆ? ನಾನು ಇಲ್ಲಿ ಎಲ್ಲರ ಸರ್ಕಾರಿ ನೌಕರರು ಏನಿದಾರೋ, ಅವ್ರ ಕೆಲಸ ಕಾರ್ಯಗಳು ಏನಿದಾವೋ, ಅದ್ಯಾವುದು ಅವ್ರಿಗೆ ಬೇಕಾಗಿಲ್ಲ. ನಾನು ಕೂಡ ಸಂಘದಲ್ಲಿ 5 ವರ್ಷ ಇದ್ದಂತವನು, ಕ್ರೀಡಾ ಕಾರ್ಯದರ್ಶಿ ಆಗಿದ್ದಂತವನು. ನಾನು ಬರೀ ಹೆಸರು ಕ್ರೀಡಾ ಕಾರ್ಯದರ್ಶಿ, ಯಾವುದೇ ಕೆಲಸ ನಾನು ಮಾಡಿಲ್ಲ. ಬರೀ ಫೈಲ್ ಕೊಡೋರು, ಫೈಲ್ ಕೊಟ್ಬಿಟ್ಟು ಲಾಸ್ಟ್ಗೆ ಎತ್ಕೊಂಬಂದ್ ಅಂತ ಹೇಳ್ತಾ ಇದ್ರು, ಇನ್ಯಾರೋ ಬರಿತಾ ಇದ್ರು. ಅಂತ ಕೆಲಸ ಕೂಡ ನಾನು ಬೇಸತ್ತು ಮನನೊಂದು ಬೈದಂತ ಸಂದರ್ಭಗಳು ಇದಾವೆ, ಅದೆಲ್ಲ ಮಾತಾಡಿದಂತ ಸಂದರ್ಭಗಳು ಕೂಡ ಇದೇ. ಈ ಸಾರಿ ಹಾಕಿದ್ದಾರೆ, ಸ್ಟೇ ತಗೊಂಬಂದು ಹಾಕಿದ್ದಾರೆ, ನಾನೇ ಅಧ್ಯಕ್ಷನಾಗ್ಬೇಕು. ಇನ್ನೆಲ್ಲಿ ಬರ್ತಾರೆ ಸ್ವಾಮಿ ಅವರು ನಮ್ಮಲ್ಲಿ ರಾಜಿಗೆ? ಪ್ರತಿ ಮೀಟಿಂಗ್ ಅಲ್ಲಿ, ಪ್ರತಿ ಮೀಟಿಂಗ್ ಅಲ್ಲಿ ಗಲಾಟೆ ಮಾಡ್ತಾ ಇದ್ರಿ. ನಾವ್ ಮಾಡ್ತಾ ಇದ್ವಿ, ಆದರೆ ಅಲ್ಲಿ ಬರೆಯಂತ ಒಬ್ಬ ಪ್ರತ್ಯೇಕ ಮಾಧ್ಯಮದವರು ಅದನ್ನ ಬರೆಯಕ್ಕೆ ಬರೀತಿಲ್ಲ. ನಾನು ಪ್ರತಿ ಮೀಟಿಂಗ್ ಅಲ್ಲಿ ಗಲಾಟೆ ಮಾಡಿದಂತ ಸಂದರ್ಭದಲ್ಲಿ ನಾನು ಚೌಡಪ್ಪ ಮತ್ತೆ ಬಂಗಾರಪೇಟೆ ಅಧ್ಯಕ್ಷರಾದಂತವ್ರು ಪ್ರತಿ ಮೀಟಿಂಗ್ ಅಲ್ಲಿ ನಾವು ಗಲಾಟೆ ಮಾಡ್ತಾ ಇದ್ವಿ. ಕೆಡುವ ಕೂಡ ಇದುವರೆಗೂ ಅದು ಮೀಟಿಂಗ್ ಅಲ್ಲಿ ರೆಸೊಲ್ಯೂಷನ್ ಆಗಿಲ್ಲ. ಆ ಮೀಟಿಂಗ್ ಅಲ್ಲಿ ರೆಸೊಲ್ಯೂಷನ್ ಆಗ್ತಿದ್ದಾನೆ ಕೆಡವಿದ್ರು ನಾವೆಲ್ಲರೂ ಕೂಡ ಅವತ್ತು ಕೂಡ ವಿರೋಧ. ಫಸ್ಟ್ ನೀವು ಮಾಡಿ, ಆ ನಂತರ ನಾವು ಅದನ್ನ ಕೆಡವೋಣ ಅಂತ ಕೂಡ ಹೇಳಿದಂತ ಸಂದರ್ಭ. ಪಾಪ ಮುಂದೆ ನಿವೃತ್ತಿ ಇದೇ ಇದ್ರು ನೌಕರರು, ಅವ್ರಿಗೆ ಇವತ್ತು ಎಲ್ಲೂ ಕೂತ್ಕೊಳ್ಳಕ್ಕೆ ಜಾಗ ಇಲ್ದಿರ ಮಾಡ್ಬಿಟ್ರು. ಜನ 5-6 ಜನಕ್ಕೆ ನಮ್ಗೆ ಯಾರಿಗೂ ಕೂಡ ಬೆಲೆ ಇರ್ಲಿಲ್ಲ. ನಾವು ಯಾವತ್ತು ವಿರೋಧ ಮಾಡಿದ್ರು ನಮ್ಮನ್ನೆಲ್ಲ ಆಚೆ ತಡ್ತಾ ಬಂದ್ರು, ಕೊನೆಯಲ್ಲಿ ನಮ್ಮ ಪೋಸ್ಟ್ಗಳೇ ಕಿತ್ತಾಕಿದ್ರು. ಅಂತ ಪರಿಸ್ಥಿತಿನಲ್ಲಿ ಇವತ್ತು ನಾವೆಲ್ಲರೂ ಒಂದು ಬಣಕ್ಕೆ ಬಂದಿದ್ದೀವಿ, ಒಂದು ಗುಂಪಲ್ಲಿ ಸೇರ್ಕೊಂಡಿದ್ದೀವಿ, ಯಾರೋ ಒಬ್ಬರನ್ನ ಆಯ್ಕೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಎಲ್ಲರೂ ಎಲ್ಲಾ ಸಂಘಗಳು ಒಂದು ಸಂಘಗಳು ನಾವು ಸೇರ್ಕೊಂಡು ಇವತ್ತು ಅವ್ರಿಗೆ ನಾವು ಬೆಂಬಲ ಕೊಡ್ತಾ ಇದ್ದೀವಿ.